ನಮಸ್ಕಾರ ಎಲ್ರಿಗೂ. ಬಿಗ್ ಬಾಸ್ ಕನ್ನಡ ಸೀಸನ್ 9ರಲ್ಲಿ ಅರುಣ್ ಸಾಗರ್ ಅವರು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಆಗಿದ್ರು ಅಂತಲೇ ಹೇಳಬಹುದು. ಕೆಲವರಿಗೆ ಇವರ ಎಂಟರ್ಟೈನ್ಮೆಂಟ್ ಸಖತ್ ಇಷ್ಟ ಆಗ್ತಾ ಇತ್ತು, ಇನ್ನು ಕೆಲವರಿಗೆ ಸ್ವಲ್ಪ ಇರಿಟೇಟಿಂಗ್ ಅಂತ ಕೂಡ ಅನಿಸಿದ್ದು ಉಂಟು. ಅದೇನೇ ಆಗಿದ್ರು ಕೂಡ ಅರುಣ್ ಸಾಗರ್ ಅವರು ಕನ್ನಡದ ಉತ್ತಮ ಹಾಸ್ಯ ನಟ, ಹಾಗೆಯೇ ಉತ್ತಮ ಆಕ್ಟರ್ ಕೂಡ ಹೌದು. ಇವರು ಕಾಮಿಡಿ ಅಷ್ಟೇ ಅಲ್ಲದೆ ಪೋಷಕ ನಟನ ಪಾತ್ರದಲ್ಲೂ ಕೂಡ ಸಾಕಷ್ಟು ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ. ಒಂದು ಒಳ್ಳೆಯ ಸೆನ್ಸ್ ಆಫ್ ಹ್ಯೂಮರ್ ಅನ್ನು ಹೊಂದಿರುವಂತಹ ಅರುಣ್ ಸಾಗರ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಸಖತ್ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾ ಇದ್ರು, ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ದೀಪಿಕಾ ಅವರಿಗೆ ಸಖತ್ ಕ್ಲೋಸ್ ಕೂಡ ಇದ್ರು. ಇವರು ಅಂತ ಹೇಳಿದ್ರೆ ಅರುಣ್ ಸಾಗರ್ ಅವರು ಬಿಗ್ ಬಾಸ್ನ 13ನೇ ವಾರದ ಡಬಲ್ ಎಲಿಮಿನೇಷನ್ ನಲ್ಲಿ ಸೆಕೆಂಡ್ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಮೊದಲು ಎಲಿಮಿನೇಟ್ ಆಗಿದ್ದು ಅಮೂಲ್ಯ ಅವರು, ಸೆಕೆಂಡ್ ಎಲಿಮಿನೇಟ್ ಆಗಿದ್ದು ಅರುಣ್ ಸಾಗರ್ ಅವರು. ಈ ರೀತಿಯಾಗಿ ಎಲಿಮಿನೇಟ್ ಆಗಿ ಹೊರಗಡೆ ಬಂದಿರುವಂತಹ ಅರುಣ್ ಸಾಗರ್ ಅವರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 9ರಲ್ಲಿ ಟಾಪ್ 7 ಕಂಟೆಸ್ಟೆಂಟ್ ಅನ್ನುವಂತಹ ಪಟ್ಟ ಕೂಡ ಸಿಕ್ಕಿದೆ. ಹಾಗಾದ್ರೆ ಬಿಗ್ ಬಾಸ್ ಮನೆಯ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಆಗಿದ್ದಂತಹ ಅರುಣ್ ಸಾಗರ್ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಟೋಟಲ್ ಆಗಿ ಎಷ್ಟು ಸ್ಯಾಲರಿ ಸಿಕ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಚಾನಲ್ ಅನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದಾಗಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ ಅನ್ನ ಮಿಸ್ ಮಾಡದೆ ನೀವು ಮೊದಲು ನೋಡಬಹುದಾಗಿದೆ. ಸೊ ಇವಾಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ, ಅರುಣ್ ಸಾಗರ್ ಅವರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 9ರಲ್ಲಿ ಪ್ರತಿ ವಾರಕ್ಕೆ 1.25 ಲಕ್ಷ ರೂಪಾಯಿಗಳನ್ನ ನಿಗದಿಪಡಿಸಲಾಗಿದ್ದು, ಇವರು ಬಿಗ್ ಬಾಸ್ ಮನೆಯಲ್ಲಿ ಬರೋಬ್ಬರಿ 13 ವಾರಗಳ ಕಾಲ ಇದ್ರು. ಸೊ ಹೀಗಾಗಿನೇ ಇವರಿಗೆ ಟೋಟಲ್ ಆಗಿ ಸಿಕ್ಕಿರುವಂತಹ ಸ್ಯಾಲ್ರಿ ಬರೋಬ್ಬರಿ 16,25,000 ರೂಪಾಯಿಗಳು. ಒಂದು ಹ್ಯೂಜ್ ಅಮೌಂಟ್ ಅನ್ನ ಬಿಗ್ ಬಾಸ್ ಸೀಸನ್ 9ರಲ್ಲಿ ಅರುಣ್ ಸಾಗರ್ ಅವರು ಪಡೆದುಕೊಂಡಿದ್ದು ಇವರ ಫ್ಯೂಚರ್ ಪ್ರಾಜೆಕ್ಟ್ಗೆ ಆಲ್ ದ ವೆರಿ ಬೆಸ್ಟ್ ಅಂತ ತಿಳಿಸ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.